ಭಾಷೆ ಬಗ್ಗೆ ಸಮಸ್ಯೆ ಬಂದಾಗ, ಗಡಿ ಬಗ್ಗೆ ಸಮಸ್ಯೆ ಬಂದಾಗ, ನಮ್ಮ ನೀರಾವರಿ ನದಿಗಳ ಬಗ್ಗೆ ಸಮಸ್ಯೆಗಳು ಬಂದಾಗ, ನಿರಂತರವಾಗಿ ಯಾರೊಬ್ಬ ಕರ್ನಾಟಕದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದು ಅಂತ ಹೇಳಿದ್ರೆ, ಅದು ಕನ್ನಡ ಪರ ಸಂಘ ಸಂಸ್ಥೆಗಳು, ರೈತ ಪರ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘ ಸಂಸ್ಥೆಗಳು, ಕಾರ್ಮಿಕರ ಸಂಘ ಸಂಸ್ಥೆಗಳು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಒಂದು ಉದಾಹರಣೆ. ಎರಡನೇದು ಭಕ್ತೋತ್ಸವ, ಅವರು ರಾಜ್ಯ ಬೆಲ್ಲ ಇದ್ದರು, ಗೊತ್ತಿರುವ ಸಾಮಾಜಿಕರು ಮತ್ತು ವಿಧಾನಸಭೆ ಬರ್ತಾ ಇದ್ದರು. ಆ ವ್ಯಕ್ತಿಯಿಂದ ಒಂದು 5 ವರ್ಷದಿಂದ ನಮ್ಮ ಮಕ್ಕಳ ಕಳಿಸಿದ್ದೆ, ನಾನು ಕಳಿಸಿದ್ದೆ, ನಮ್ಮ ಹುಡುಗರೆಲ್ಲ ಮಕ್ಕಳ ಈ ಹಕ್ಕು ಯಾಕೆ ಕಳಿಸಿದ್ದಾರೆ, ಈ ಹಕ್ಕುಲ್ಲ ನಮ್ದೇ ಅಂತ ಕ್ಯಾಶ್ ಇದೆ. 35 ನಿಮಿಷ ಕನ್ನಡದಲ್ಲಿ ಮಾತಾಡಿದ್ರು, ಅವ್ರು ಹೇಳಿದ್ರು ನೀವು ಭವಿಷ್ಯ ಸಮಸ್ಯೆ ಬಂದಿದ್ದು ನೋಡಿದ್ರೆ ನಮಗೆ ಅವರು ಕಾರಣ ಆಗಿರೋದು ವ್ಯಕ್ತವಾದಿಯಿಂದ ಶರ್ತ ಅಂತ ಹೊಡೆದ್ರು. ಕಾರಣ ಇಷ್ಟೇ, ಕನ್ನಡ ಕಲಿಯಂತೇಳಿ ಇವತ್ತು ನಾನು ಕಲಿತು ನಮ್ಮನೆಯಲ್ಲಿ ಎಲ್ಲರೂ ಕನ್ನಡದಲ್ಲಿ ಗೊತ್ತಾದ್ರಿಂದ 30 ನಿಮಿಷ ಭಾಷಣ ಮಾಡಿದ್ರು. ಅಥವಾ ಬರೀ ಹೋರಾಟಗಳಲ್ಲ, ಬೇರೆ ಭಾಷೆಗಳ ಮನಸ್ಸನ್ನು ಬೆಳೆಸಿರುವಂಥ ಕೆಲಸ ಮಾಡಿದ್ರು. ಅವ್ರಿಗೆ ಇವತ್ತು ಊಟ ಬುದ್ಧಿ ಸಹ ಭಗವಂತ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಹಾಗೂ ಕೊಡ್ತಾ ಇನ್ನೂ ಹೆಚ್ಚು ಕನ್ನಡಕ್ಕೆ ಹೋರಾಟ ಮಾಡಿ ನಾವು ಬಿಡ್ತೇವೆ ಅಂತ ಹೇಳಿ ಮಾತು ಮುಗಿಸ್ತಾರೆ. ಕರ್ನಾಟಕದಲ್ಲೇ ಇರತಕ್ಕಂಥ KGM ಯಾರು ಕನ್ನಡಿಗರ ತಮಿಳು ತಮಿಳರಿಗೆ ಅವಕಾಶ ಕೊಡೋದಿಲ್ಲ. ಕರ್ನಾಟಕ ನವೆಂಬರ್ 2 ವಾರ KGM ಮುಕ್ತಿ ಆಗ್ತೀವಿ, ಬಿಡಬೇಕು. KGM ಕನ್ನಡ ಇರಬೇಕು. ಯಾಕೆ ನೀವು ಕನ್ನಡ ಮಾಡೋದಿಲ್ಲ? ಕನ್ನಡ ಏನು ನಿಮಗೆ ಒಂದು ವಿಶೇಷ? ಕೆಜಿಎಫ್ ಕೊಡೋದಿದ್ದೆ ನಿಮ್ಮದೇ ಒಂದು ರಾಜ್ಯ, ನಾವು ನಿಮ್ಮ ರಾಜ್ಯವನ್ನು ಕೊಡ್ತೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಬಗ್ಗೆ ನಿಮಗೆ ಅಭಿಮಾನ ಇರಬೇಕು ಹೊರತು ಕನ್ನಡದ ಬಗ್ಗೆ ಗೌರವ ಇರಬೇಕು ಹೊರತು, ನಮ್ಮದೇ ಒಂದು ಭಾಷೆ, ಇದು ನಮ್ಮದೇ ಒಂದು ರಾಜ್ಯ, ಇದು ನಮ್ಮದೇ ಒಂದು ಕೋಟೆ, ಇದಾಗೋದೇ ಇಲ್ಲ. ಇದರ ಬೆಳವಣಿಗೆಗೆ ಕೆಟ್ಟ ರಾಜಕಾರಣಿಗಳು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಬಿಡಬೇಕು. ನಾನಂತೂ ಸ್ಪಷ್ಟವಾಗಿ ಹೋರಾಟ ಹೇಳ್ತೇನೆ, ನೀವು ಜೈಗಾಗಿರುವ ಚಿಂತೆಯಿಂದ ನಾನು ಬಿಡೋದಿಲ್ಲ. ಎಚ್ಚರ, ಇದರ ಬಗ್ಗೆ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಈ ಮಾತು ನಾನು ಯಾರಿಗೋಸ್ಕರ ದಾಕ್ಷಣ್ಯ ಬಿಟ್ಬಿಡಿ, ದಾಕ್ಷಣ್ಯ ಬಿಟ್ಬಿಡಿ. ಇಲ್ಲಿ ಭಾಷೆ ಗಣಿತಾಡಿರತಕ್ಕಂಥ ಕೇಂದ್ರ ತಮಿಳು ಪ್ರಪಂಚವಾಗಿದ್ದು ತಮಿಳು ರಾಜ್ಯವಾಗಿದ್ದು ನವೆಂಬರ್ 2 ವಾರ ನಾವು ಮುಕ್ತಿ ಹಾಕ್ತೀವಿ. ಯಾವ ಪೊಲೀಸು ಯಾರು ಏನು ಮಾಡ್ತಾರೆ ಅನ್ನೋದನ್ನ ನಾವು ತಯಾರಾಗಿದ್ದೇವೆ, ಹೋರಾಟಕ್ಕೆ ತಯಾರಾಗಿದ್ದೇವೆ. ಮಾಡ್ತಾರೆ ನೋಡ್ಲಿ ನಾವು ಎಲ್ಲ ಕಡೆ.